18 ತಿಂಗಳು ಮುಖ್ಯಮಂತ್ರಿಯಾಗಿ 10 ತಿಂಗಳು ಪ್ರಧಾನಮಂತ್ರಿಯಾಗಿ ಅವರು ಯಾವುದೇ ಅಧಿಕಾರವನ್ನು ಅನುಭವಿಸಿಲ್ಲ ಅವರ ತರ ಯಾರು ಕೂಡ ದುರಂತ ಅಧಿಕಾರ ವಿಚಾರದಲ್ಲಿ ದುರಂತ ಯಾವ ನಾಯಕರು ನಮ್ಮ ರಾಜ್ಯದಲ್ಲಿ ಇಲ್ಲ ನೀವೆಲ್ಲ ಅವರ ಜೊತೆಲಿ ನೋಡಿದಿರಿ ಆದರೂ ಇವತ್ತು ಈ ತರ ಒಂದು ಆರೋಪ ಮಾಡೋದು ಮಗನ ಮೇಲೆ ಪ್ರಮಾಣ ಮಾಡು ಅಂತ ಹೇಳೋದು ನಿಜವಾಗ್ಲೂ ಕೂಡ ಇಂತ ಒಂದು ವಿಚಾರ ನಿಮ್ಮ ಬಾಯಿಂದ ನಾನು ಬಯಸಿರಲಿಲ್ಲ ಸನ್ಮಾನ್ಯ ಇಬ್ರಾಹಿಂ ಅವರೇ ಇದೆಲ್ಲ ಒಳ್ಳೆಯದಲ್ಲ ನೀವು ಪಕ್ಷದಿಂದ ಹೊರಗಡೆ ಹೋಗಿದ್ದೀರಾ ನಿಮಗೆ ಪಕ್ಷ ಏನು ಕೊಡಬೇಕು ನೀವು ಬಂದ್ರೂ ಕೂಡ ನಿಮ್ಮನ್ನು ಸ್ವಾಗತ ಮಾಡಿ ಎಲ್ಲ ರೀತಿಯಲ್ಲಿ ನಿಮ್ಮನ್ನು ಗೌರವತವಾಗಿ ನಡೆಸಿಕೊಂಡಿದೆ ನೀವು ಬಯಸಿರ ಅಂತ ಹೇಳಿ ನಿಮ್ಮ ಮಗನಿಗೆ ಉಮ್ನಾಪಾತಲ್ಲಿ ಟಿಕೆಟ್ ಕೊಟ್ಟರು ಆ ಟಿಕೆಟ್ ಕೊಟ್ಟ ಮೇಲೆ ನೀವು ಕೂಡ ನನಗೆ ಕರೆ ಮಾಡಿ ನನ್ನ ಮಗನನ್ನ ನಾನು ನಿಲ್ಲಿಸಿದಿನಿ ನನಗೆ ನಾನು ಸಹಾಯ ಮಾಡಪ್ಪ ಅಂತ ಹೇಳಿ ನೀವು ನನ್ನನ್ನು ಕೇಳಲಿಲ್ವಾ ನಾನು ಕೂಡ ನಿಮಗೆ ಹಣ ಆರ್ಥಿಕವಾಗಿ ಸಹಾಯ ಮಾಡಿಲ್ವಾ ಈ ತರ ಕುಮಾರಸ್ವಾಮಿ ಹೌದು ಸಹಾಯ ತಗೊಂಡಿರ್ತಾರೆ ಚುನಾವಣಾ ಸಂದರ್ಭದಲ್ಲಿ ಪಕ್ಷ ಕಟ್ಟಬೇಕಲ್ಲ ಚುನಾವಣೆ ನಡೆಸಬೇಕಲ್ಲ ದುಡ್ಡು ಇಲ್ಲದೆ ಚುನಾವಣೆ ನಡೆಸಕ್ಕಾಗ್ತದಾ ರಾಷ್ಟ್ರೀಯ ಅಧ್ಯಕ್ಷರು ಯಾವತ್ತೂ ಕೂಡ 1 ರೂಪಾಯಿ ದುಡ್ಡಿಗೆ ಆಸೆ ಪಟ್ಟಿರೋರಲ್ಲ ಅವರು ಇಂಥ ಸಂದರ್ಭದಲ್ಲಿ ಇಂಥ ಪಕ್ಷದಲ್ಲಿ ನೀವು ಗುರುತಿಸಿಕೊಂಡು ಇವತ್ತು ಇಂಥ ಹೇಳಿಕೆಯನ್ನ ನಿಜವಾಗ್ಲೂ ನಾನು ನಿರೀಕ್ಷೆ ಮಾಡಿಲ್ಲ ಇದು ನಿಜವಾಗ್ಲೂ ನಮ್ಮಂತ ಯುವಕರಿಗೆ ಒಂತರ ಬೇಸರದ ಸಂಗತಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇಬ್ರಾಹಿಂ ಅವರು ಕೂಡ ನಿಮ್ಮ ಬಳಿ ಹಣ ಕೇಳಿದ್ರು ಹೌದು ಅವರ ಮಗನ್ನ ಉಮ್ನಾಬಾತ್ ಅಲ್ಲಿ ಕ್ಯಾಂಡಿಡೇಟ್ ಮಾಡಿದಾಗ ಅವರೇ ನನ್ನ ಹತ್ರ ಏನಾದರೂ ಸಹಾಯ ಮಾಡಪ್ಪ ಅಂತ ಹೇಳಿದ್ದಾರೆ ನಾನು ಅದನ್ನೆಲ್ಲದ ಬಹಿರಂಗವಾಗಿ ಚರ್ಚೆ ಮಾಡಿದ್ದೀನಿ ಎಲ್ಲದೂ ಹೇಳ್ಕೊಂಡಿದ್ದೀನಿ ಚುನಾವಣೆ ಸಂದರ್ಭದಲ್ಲಿ ಯಾವ ಕ್ಯಾಂಡಿಡೇಟ್ ಗಳಿದ್ದಾರೆ ನಾವೇ ಪ್ರೀತಿಯಿಂದ ನಮ್ಮ ಕಡೆಯಿಂದ ಏನೋ ಒಂದು ಸಣ್ಣ ಕಾಣಿಕೆ ಕೊಡ್ತೀವಪ್ಪ ಅದನ್ನ ಹೋಗಿ ನೀವು ಕುಮಾರಸ್ವಾಮಿ ಅವರು ದುಡ್ಡು ತಗೊಂಡು MLC ಮಾಡಿದ್ರು ಅಂತ ಹೇಳ್ತೀರಲ್ಲ ಇದು ಎಷ್ಟು ಮಾತ್ರ ಸರಿ ನನಗೆ ಅರ್ಥ ಆಗ್ತಾ ಇಲ್ಲ ನೀವೇ ಘೋಷಣೆ ಮಾಡಿದ್ದು ಕುಮಾರಸ್ವಾಮಿ ಅವರು ಬಂದು ನನ್ನ ಹೆಸರನ್ನ ಹೇಳಲಿಲ್ಲ ನಾನು ಎರಡನೇ ಬಾರಿ ವಿಧಾನ ಪರಿಷತ್ನ ಶಾಸಕನಾಗಿದ್ದೀನಿ ಪಕ್ಷಕ್ಕೆ ನನ್ನ ಕೊಡುಗೆ ಬಹಳಷ್ಟು ಇದೆ ಮೊದಲನೇದಾಗಿ JP ಭವನ ಕಟ್ಟಿದಾಗ ನಾನೇ ಮೊದಲನೇ ಚೆಕ್ 10 ಲಕ್ಷ ರೂಪಾಯಿ ಪಕ್ಷಕ್ಕೆ ಕೊಟ್ಟೆ ನಂದೇ ಮೊದಲನೇ ಚೆಕ್ ಕಾಣಿಕೆ ಪಕ್ಷಕ್ಕೆ ಈ ತರ ಹಲವಾರು ಬಾರಿ ಪಕ್ಷ ಕಷ್ಟದಲ್ಲಿದ್ದಾಗ ನಾನು ವೈಯಕ್ತಿಕವಾಗಿ ಹೌದು ನಾನು ಸಹಾಯ ಮಾಡಿದ್ದೀನಿ ಇಲ್ಲ ಅಂತ ಹೇಳಲ್ಲ ಹಾಗಂತ ಹೇಳಿ ಕುಮಾರಸ್ವಾಮಿ ಅವರು ಆಣೆ ಮಾಡ್ಲಿ ಅವರ ಮಗನ ಮೇಲೆ ಅವರೇನ್ ದುಡ್ಡು ತಗೊಂಡಿಲ್ವಾ ಇವತ್ತು ಸಿದ್ದರಾಮಯ್ಯನವರ ಮಗನ ಮೇಲೆ ಈ ತರ ಹೇಳಿಕೆ ಕೊಡೋದು ಎಷ್ಟು ಮಾತ್ರ ಸರಿ ಅಂತ ಕೇಳ್ತೀರಲ್ಲಪ್ಪ ನೀವೇನ್ ಮಾತಾಡ್ತಾ ಇದ್ದೀರಿ ಪಕ್ಷದಲ್ಲಿ ಇದ್ದಾಗ ಇವತ್ತೇನ್ ಮಾತಾಡ್ತಾ ಇದ್ದೀರಾ ನಿಮ್ಮ ಬಣ್ಣ ಬಯಲಾಗಿದೆಯಾ ಯಾಕೆ ಈ ತರ ಹೇಳಿಕೆ ಬರುತ್ತೆ ನಿಮಗೆ ಇದನ್ನೆಲ್ಲವನ್ನ ಕೂಡ ರಾಜ್ಯದ ಜನ ನೋಡ್ತಾ ಇದ್ದಾರೆ ಇದಕ್ಕೆ ರಾಜ್ಯದ ಜನರ ಮೇಲೆ ನಾನು ಬಿಡ್ತಾ ಇದ್ದೀನಿ ಜನ ಅದಕ್ಕೆ ಯಾವ ಟೈಮಲ್ಲಿ ಯಾರಿಗೆ ಯಾವ ತರ ತಕ್ಕ ಉತ್ತರ ಕೊಡಬೇಕು ಕೊಡ್ತಾರೆ ನಾನು ಇಡೀ ರಾಜ್ಯದಲ್ಲಿ 225 ಶಾಸಕರಿದ್ದಾರೆ 75 ವಿಧಾನ ಪರಿಷತ್ನ ಶಾಸಕರಿದ್ದಾರೆ 300 ಜನದಲ್ಲಿ ನಾನೊಬ್ಬ ಸನ್ಮಾನ್ಯ ದೇವೇಗೌಡರ ಮೇಲೆ ಇರತಕ್ಕಂಥ ಗೌರವ ಅಭಿಮಾನ ಪ್ರೀತಿಯಿಂದ ಅವರ ಹೆಸರಲ್ಲಿ ಇವತ್ತು ನಾನು ನಮ್ಮ ಅಪ್ಪಾಜಿ ಕ್ಯಾಂಟೀನ್ ಅಂತ ಹೇಳಿ ನಡೆಸ್ತಾ ಇದ್ದೀನಿ ಯಾವೊಬ್ಬ ಶಾಸಕರು ಅವರ ಸ್ವಂತ ದುಡ್ಡಿಂದ ಕ್ಯಾಂಟೀನ್ ನಡೆಸಿಲ್ಲ ಹಸಿದವರಿಗೋಸ್ಕರ ಅನ್ನ ಅಂತ ಹೇಳಿ ದೇವೇಗೌಡರ ಕನಸಿನ ಕೂಸು ಅದನ್ನ ನಾನು ಇವತ್ತು ಮಾಡ್ಕೊಂಡು ಬರ್ತಾ ಇದ್ದೀನಿ ಕಮ್ಮಿ ದರದಲ್ಲಿ 10 ರೂಪಾಯಿ ತಿಂಡಿ 20 ರೂಪಾಯಿ ಊಟ ಕೊಡ್ತಾ ಇದ್ದೀನಿ ದಿನಕ್ಕೆ ಒಂದಷ್ಟು ಸಾವಿರಾರು ಜನ ಬಂದು ಊಟ ಮಾಡ್ತಾರೆ ಬಡವರು ಇದನ್ನ ಹೋಗಿ ನಾನೇನು ರಾಜಕೀಯ ಅಂತ ಹೇಳಕ್ ಬರುತ್ತಾ ಇದೆಲ್ಲ ಅರ್ಥ ಮಾಡ್ಕೋಬೇಕು ಇಬ್ರಾಹಿಂ ಅವರು ಅನುಭವಿಸ್ತಿರಿದ್ದೀರಿ ಈ ತರ ಹೇಳಿಕೆ ಹೇಳೋದನ್ನ ಬಿಡಿ ಮುಂದಕ್ಕೆ ಏನಾಗಬೇಕು ಅದು ಆಗಿ ಪಕ್ಷದಿಂದ ಹೊರಗಡೆ ಹೋಗಿದ್ದೀರಿ ಇಂಥ ಹೇಳಿಕೆ ಮಾತಾಡಬೇಡಿ ನಿಮ್ಮ ಗೌರವಕ್ಕೆ ನಿಜವಾದ ಘನತೆಗೆ ಇದು ಶೋಭೆ ತರುವಂತದಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ